ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಶುಕ್ರವಾರ ರಾತ್ರಿ 8 ಏಲಕ್ಕಿ ತಂತ್ರ ಉಪಾಯವನ್ನು ಯಾವ ರೀತಿ ಮಾಡುವುದು, ಮತ್ತು ಈ ಒಂದು ಉಪಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಮತ್ತು ಈ ಒಂದು ಉಪಾಯ ಮಾಡೋದು ಯಾವ ರೀತಿ ಮಾಡಬೇಕು, ಮತ್ತು ಯಾವ ವಾರ ಮಾಡಬೇಕು, ಮತ್ತು 8 ಏಲಕ್ಕಿ ಅಥವಾ 5 ಏಲಕ್ಕಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯೆಲ್ಲ ಉಪಯೋಗ ನಮಗೆ ಅದರಿಂದ ಪಡೆಯಬಹುದು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ವೀಕ್ಷಕರೇ, ಶುಕ್ರವಾರ ರಾತ್ರಿ 5 ಏಲಕ್ಕಿಯಿಂದ ಅಥವಾ 8 ಏಲಕ್ಕಿಯಿಂದ ಮಾಡುವಂತಹ ಚಿನ್ನದಂತಹ ಸಿದ್ಧಿ ಉಪಾಯವಾಗಿದೆ ಅಂತಲೇ ಹೇಳಬಹುದು. 24 ಗಂಟೆಯೊಳಗೆ ಹಣದ ಅಭಿವೃದ್ಧಿ ಆಗಲಿಕ್ಕೆ ಮಾರ್ಗ ಸೂಚಿಸುತ್ತದೆ. ಶುಕ್ರವಾರ ರಾತ್ರಿ ಮಾಡುವಂತಹದ್ದು ಎಂತಹುದೇ ಧನ ಸಮಸ್ಯೆ ಇದ್ದರೂ ನಿವಾರಣೆ ಆಗಲಿಕ್ಕೆ ಮಾರ್ಗ ಸೂಚಿಸುತ್ತದೆ. ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಬಲಹೀನವಾಗಿದ್ದರೆ, ಅಂದರೆ ಯಾರ ಒಂದು ಗ್ರಹದಲ್ಲಿ ಶುಕ್ರ ಗ್ರಹ ಬಲಹೀನವಾಗಿರುತ್ತದೆ, ಎಷ್ಟೇ ದುಡ್ಡನ್ನು ದುಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದ್ರಿಂದ ಈ ಉಪಾಯ ಮಾಡಿದ್ರೆ ಅಂಥವರಿಗೆ ಎಷ್ಟೇನ ದುಡಿದ್ರು ಕೈನಲ್ಲಿ ದುಡ್ಡು ನಿಲ್ಲಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಂತ ಅಂದರೆ ಈ ಒಂದು ಉಪಾಯ ಮಾಡೋದ್ರಿಂದ ಅನುಕೂಲ ಆಗುತ್ತದೆ ಅಂತಲೇ ಹೇಳಬಹುದು. ಈ ಉಪಾಯ ಮಾರ್ಗ ಸೂಚಿಸುತ್ತದೆ. ಸಂಪಾದನೆ ಹೆಚ್ಚಲಿಕ್ಕೆ ಮಾರ್ಗ ಸೂಚಿಸುತ್ತದೆ. ಈ ಉಪಾಯ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿರುತ್ತಾಳೆ, ಹಣದ ಆಕರ್ಷಣೆ ಆಗುತ್ತದೆ. ಈ ಒಂದು ಉಪಾಯ ಮಾಡೋದ್ರಿಂದ ಹಣದ ಆಕರ್ಷಣೆಯೂ ಸಹ ಆಗುತ್ತದೆ. ನಿತ್ಯ ಜೀವನದಲ್ಲಿ ಕಷ್ಟ ದುಃಖ ಎಂತಹದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ ಸಮಸ್ಯೆ ಇಬ್ಬಂದಿ ಅನುಭವಿಸುತ್ತಿದ್ದರೂ ಈ ಉಪಾಯದಿಂದ ಅನುಕೂಲ ಆಗುತ್ತದೆ ಅಂತಲೇ ಹೇಳ್ಬೋದು. 24 ಗಂಟೆಯಲ್ಲಿ ಧನಪ್ರಾಪ್ತಿ ಲಭಿಸುತ್ತದೆ. ರಾಜಯೋಗ ಲಭಿಸಲಿಕ್ಕಾಗಿ ಮಾರ್ಗ ಸೂಚಿಸುತ್ತದೆ. ಸುಖ ಸಂತೋಷ ಲಭಿಸುತ್ತದೆ. ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಏನು ಮಾಡಬಾರ್ದು ಎಂಬುದನ್ನು ತಿಳಿದುಕೊಳ್ಬೋದು. ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರದು. ಶುಕ್ರವಾರ ರಾತ್ರಿ 7 ರಿಂದ 9 ಗಂಟೆವರೆಗೂ ಸಹ ಈ ಒಂದು ಉಪಾಯವನ್ನು ಮಾಡ್ಬೋದು. ಶುಕ್ರವಾರ ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ಬೋದು. ಈ ಒಂದು ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಂತಂದರೆ ಕುಂಕುಮ, ಏಲಕ್ಕಿ, ಕರ್ಪೂರ, ಮ್ಯಾಚ್ ಬಾಕ್ಸ್, ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ಈ ಉಪಾಯ ಮಾಡದೆ ಹೇಗೆ ಅಂದರೆ ಸ್ನಾನ ಮಾಡಿನೇ ಮಾಡಬೇಕು. ಸ್ನಾನ ಮಾಡಿದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಉಪಾಯವನ್ನು ಮಾಡಬಾರದು. ಈ ಒಂದು ಪದಾರ್ಥ ಸಮಯ ವಿಧಾನ ತುಂಬ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಸ್ನಾನ ಮಾಡಿದ ಮೇಲೆ ಆ ಒಂದು 5 ಏಲಕ್ಕಿಯನ್ನು ಕೈನಲ್ಲಿ ಇಟ್ಟುಕೊಂಡು ಕೋರಿಕೆ ಸಮಸ್ಯೆಯನ್ನು ಹೇಳಿಕೊಳ್ಬೇಕು. ಈ ಒಂದು ಏಲಕ್ಕಿಯನ್ನು ಕೈನಲ್ಲಿ ಇಟ್ಕೊಂಡು ನಮ್ಮ ಸಮಸ್ಯೆ ಕೋರಿಕೆ ಏನಿದೆಯೋ ಆ ಒಂದು ಸಮಸ್ಯೆ ಮತ್ತು ಕೋರಿಕೆಯನ್ನು ಹೇಳ್ಕೊಳ್ಬೇಕು. ಶ್ರೀಂ ಅಂತ ಆ ಒಂದು ಮಂತ್ರ ಇದೆಯಲ್ಲ, ಕೋರಿಕೆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು. ನಂತರ ಚಿನ್ನದಂತಹ ಮಂತ್ರವನ್ನು 5 ನಿಮಿಷ ಹೇಳಿಕೊಳ್ಳಬೇಕು. ಆ ಒಂದು ಚಿನ್ನದಂತಹ ಮಂತ್ರ ಯಾವುದೇ ಶ್ರೀಂ ಅಂತ ಇದೆಯಲ್ಲ, ಆ ಒಂದು ಮಂತ್ರವನ್ನು 5 ನಿಮಿಷ ಮನಸ್ಸಿನಲ್ಲಿ ಜಪ ಮಾಡಿಕೊಳ್ಳಬೇಕು. ನಂತರ ಏಲಕ್ಕಿಯನ್ನು 1 ಪ್ಲೇಟ್ ಒಳಗಡೆ ಹಾಕಬೇಕು. ನಂತರ ನಾನು ಆಲ್ರೆಡಿ ಪ್ಲೇಟ್ ಒಳಗಡೆ ಹಾಕಿದ್ದೀನಿ, ಹಾಕಬೇಕು. ಕರ್ಪೂರನ್ನು ಹಾಕಬೇಕು, ಮ್ಯಾಚ್ ಬಾಕ್ಸ್ನಿಂದ ಹಚ್ಚಬೇಕು. ಇದನ್ನೇನು ಮಾಡಬೇಕು ಅಂತ ಅಂದರೆ ಕರ್ಪೂರನ್ನು ಅದರೊಳಗಡೆ ಹಾಕಿ ಮ್ಯಾಚ್ ಬಾಕ್ಸ್ನಿಂದ ಹಚ್ಚಬೇಕು. ಈ ರೀತಿ ಮ್ಯಾಚ್ ಬಾಕ್ಸ್ನಿಂದ ನೋಡಿ, ಈ ರೀತಿ ಮ್ಯಾಚ್ ಬಾಕ್ಸ್ನಿಂದ ಹಚ್ಚಬೇಕು. ಮ್ಯಾಚ್ ಬಾಕ್ಸ್ನಿಂದ ಹಚ್ಚಬೇಕು. ಮನಸ್ಸಿನಲ್ಲಿ ಶ್ರೀಮ್ ಅಂತ
ಜಪಿಸಬೇಕು, ಒಂದು ಶ್ರೀಮಂತ ನನ್ನ ಜಪಿಸಬೇಕು. ನಂತರ ಪೂರ್ತಿ ಹುರಿದ ಮೇಲೆ ಆ ಮಸಿಗೆ ಸ್ವಲ್ಪ ಕುಂಕುಮ ಹಾಕಿ ಚೆನ್ನಾಗಿ ಮಸಿ ಆಗೋವರೆಗೂ ಬಿಟ್ಟು ಆ ಎರಡನ್ನು ಮಿಕ್ಸ್ ಮಾಡಿ ಪ್ರತಿದಿನ ಅದನ್ನು ಹಚ್ಚಬೇಕು. ಏನಂತ ಅಂದರೆ ಇದು ಎರಡು ಇರ್ತೀಯಲ್ಲ, ಈ ಏಲಕ್ಕಿ ಪೂರ್ತಿ ಹುರಿದಂಥ ಮಸಿ ಮತ್ತು ಅದಕ್ಕೆ ಸ್ವಲ್ಪ ನಾವು ಕುಂಕುಮವನ್ನು ಹಾಕಬೇಕು. ಅದು ಸ್ವಲ್ಪ ಯಾಕೋ ಉರಿತಾ ಇಲ್ಲ, ನಾನು ಮತ್ತೆ ಇನ್ನೊಂದ್ಸಲ ನನ್ನ ಮ್ಯಾಚ್ ಬಾಕ್ಸ್ನಿಂದ ನಾನು ಇದು ಮಾಡ್ತೇನೆ. ಓಕೆ ನೋಡಿ, ಇವಾಗ ಪೂರ್ತಿ ಹುರಿದಂತಹ ಮಸಿನ ಏನು ಮಾಡಬೇಕಂತ ಅಂದರೆ ಅದಕ್ಕೆ ಸ್ವಲ್ಪ ನಾವು ಕುಂಕುಮವನ್ನು ಹಾಕಬೇಕು. ಇದರಲ್ಲಿ ತುಂಬ ಸ್ಮೆಲ್ ಇರುತ್ತೆ, ಆ್ಯಕ್ಚುಲಿ ಏಲಕ್ಕಿ ತುಂಬ ಇದಿರುತ್ತಲ್ಲ ಅದಕ್ಕೋಸ್ಕರ ತುಂಬ ಸ್ಮೆಲ್ ಇರುತ್ತೆ. ಅದಕ್ಕೆ ನಂತರ ಹುರಿದಿದ್ದೆಲ್ಲ ಆದಮೇಲೆ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕುಂಕುಮವನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಮಿಕ್ಸ್ ಮಾಡಿ ಪ್ರತಿದಿನ ಸ್ನಾನ ಮಾಡಿ ಇಟ್ಕೋಬೇಕು. ಪಿರಿಯಡ್ಸ್ ಆದಾಗ ಆ 5 ದಿವಸ ಅದನ್ನು ಇಟ್ಕೋಬಾರ್ದು, ಆ ಬಟ್ಟನ್ನು ಇಟ್ಕೋಬಾರ್ದು. ಪೂರ್ತಿ ಮಸಿಯನ್ನು ಪುಡಿ ಮಾಡಬೇಕು, ಸುವಾಸನೆ ಬರ್ತದೆ, ವಿಶೇಷವಾದಂತಹ ತಿಲಕ ಅಂತಲೇ ಹೇಳ್ಬೋದು. ನಂತರ ಆ ಮಸಿಗೆ ಕುಂಕುಮ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಂತಹ ನಂತರ ಬಟ್ಟೆ ಇಟ್ಕೋಬೇಕು. ಮನಸ್ಸಿನ ಶಕ್ತಿನೂ ಸಹ ಈ ಒಂದು ಇದರಿಂದ ಪ್ರೇರೇಪಿಸುತ್ತದೆ ಅಂತಲೇ ಹೇಳ್ಬೋದು. ನಂತರ ಇದಕ್ಕೇನು ಮಾಡಬೇಕಂತಂದರೆ ಸ್ವಲ್ಪನೇ ಕುಂಕುಮವನ್ನು ಹಾಕ್ಬೇಕು. ಈ ರೀತಿ ನೋಡಿ, ಈ ರೀತಿ ಕುಂಕುಮವನ್ನು ಹಾಕಿ ಅದನ್ನು ಏನು ಮಾಡಬೇಕಂತಂದರೆ ಇದರಲ್ಲಿ ಈ ಥರ ಒಂದು ಕಲ್ಲು ಇದಿರುತ್ತೆ, ಅದು ಕೂಡ ಸ್ಮ್ಯಾಶ್ ಮಾಡೋದು, ಆ ಒಂದು ಇದರನ್ನೇ ಸ್ಮ್ಯಾಶ್ ಮಾಡಬೇಕು. ನೋಡಿ ಈ ರೀತಿ ಫುಲ್ ಅದನ್ನು ಚೆನ್ನಾಗಿ ಹುರಿದಂಥ ನಂತರ ಸ್ವಲ್ಪನೇ ಉರಿತಾ ಇದೆ ಆ್ಯಕ್ಚುಲಿ, ಅದು ಹುರಿದಂಥ ನಂತರ ನೋಡಿ ಇದೆಲ್ಲ ಫುಲ್ಲು ಸ್ಮ್ಯಾಶ್ ಮಾಡಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಂಕುಮನ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಾಡಿದಂತಹ ನಂತರ ಅದನ್ನೇನು ಮಾಡಬೇಕಂದ್ರೆ ಪ್ರತಿದಿನ ನಾವು ಬಟ್ಟನ್ನ ಇಟ್ಕೋಬೇಕು. ಈ ರೀತಿ ಮಾಡಿ ಇದು ಒಂದು ಅದ್ಭುತವಾದಂಥ ವಿಶೇಷಮಯವಾದಂಥ ಶಕ್ತಿವಂತ ಉಪಾಯೋಗ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.